ನಮಸ್ತೆ ವೀಕ್ಷಕರೇ ಇವತ್ತು ನಾನು ಲೈವ್ ಆಗಿ ನಿಮಗೆ ಸುಡುಕನ್ನು ಈಸಿ ಲೆವೆಲ್ ಸೊಡುಕನ್ನು ಹೇಗೆ ಕ್ಲಿಯರ್ ಮಾಡೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ನೋಡಿ ನಾವಿಲ್ಲಿ ನೋಡ್ತಾ ಇರ್ಬೋದು ಸಂಖ್ಯೆಗಳು ಹೇಗೆ ಇದೆ ಅಂತ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಹೇಳಿದ ಹಾಗೆ ನೀವು ಅದನ್ನು ಮರಿಬಾರ್ದು ಅಡ್ಡ ಸಾಲುಗಳಲ್ಲಿ ಕಂಬ ಸಾಲುಗಳಲ್ಲಿ ಮತ್ತು ಬಾಕ್ಸ್ ಮಧ್ಯದಲ್ಲಿರ್ತಕ್ಕಂಥ ಪ್ರತಿ ಬಾಕ್ಸಲ್ಲೂ ಒಂದರಿಂದ ಒಂಬತ್ತು ಅಂಕೆಗಳು ಬರಬೇಕು ಹಾಗೂ ಯಾವುದೇ ಸಂಖ್ಯೆ ಅಡ್ಡ ಕಂಬ ಬಾಕ್ಸಲ್ಲಿ ರಿಪೀಟ್ ಆಗಬಾರ್ದು ಅನ್ನೋದನ್ನು ನೀವು ಮರಿಬಾರ್ದು ಆಕೆ ನಾನು ಯಾವುದೇ ಕ್ಯಾಮ್ರಾಗ್ಯಮ್ರೆ ಏನು ಯೂಸ್ ಮಾಡದೇ ಇರೋ ಕಾರಣ ನಾನು ನಿಮಗೆ ಏನು ಅಂತ ಮಾರ್ಕ್ ಕೂಡ ಆಗೋದಿಲ್ಲ ನಾನು ಜಸ್ಟ್ ಈ ರೀತಿ ಟಚ್ ಮಾಡ್ತೀನಿ ಈ ಬಾಕ್ಸಿಗೆ ಯಾವುದು ಬರುತ್ತೆ ಅಂತ ಹೇಳ್ತೀನಿ ಅಷ್ಟು ಆ ಕಲ್ಲರಲ್ಲಿ ನೀಲಿ ಕಲರಲ್ಲಿ ಕಾಣತಕ್ಕಂಥದ್ದನ್ನು ನೋಡಿ ನೀವು ಕಲ್ತ್ಕೋಬೇಕಾಗುತ್ತೆ ಅಷ್ಟೇ ನಾನು ಮತ್ತೆ ಈ ವಿಡಿಯೋದಲ್ಲಿ ನೀವು ಪೂರ್ತಿಯಾಗಿ ನೋಡಿ ಆಗ ನಿಮಗೆ ಸೊಡುಕನ್ನು ಕನ್ನಡದಲ್ಲಿ ಹೇಳ್ಕೊಡ್ತೀನಿ ಕ್ಲಿಯರಾಗಿ ನೀವು ಇದನ್ನು ಅರ್ಥ ಮಾಡ್ಕೋಬೋದು ನಾವು ಬನ್ನಿ ಮೊದಲನೇದಾಗಿ ಯಾವ ಈ ಸಂಖ್ಯೆಯನ್ನು ನೋಡೋಣ ಇಲ್ಲಿ ಏಳಿದೆ ಈ ಬಾಕ್ಸಲ್ಲೂ ಸಹ ಏಳಿದೆ ಹಾಗೆ ಇಲ್ಲಿ ಎರಡು ಲೈನಲ್ಲಿ ಏಳು ಇರೋದ್ರಿಂದ ನಾವು ಈ ಮೂರನೇ ಲೈನಿಗೆ ಏಳನ್ನು ಹಾಕಬೇಕಾಗುತ್ತೆ ನಾವು ಈ ಮೂರನೇ ಲೈನಲ್ಲಿ ಈ ಬಾಕ್ಸಲ್ಲಿ ಕಾಣ್ತಾ ಇದ್ದಿಲ್ಲ ಇದಕ್ಕೆ ನಾವು ಏಳನ್ನು ಹಾಕ್ಲಿಕ್ಕೆ ಆಗಲ್ಲ ಯಾಕಂದರೆ ನಮಗೆ ಇಲ್ಲಿ ಏಳಿದೆ ಹಾಗೆಯೇ ನಾವು ಇಲ್ಲಿಗೆ ಏಳನ್ನು ಹಾಕಬೇಕಾಗುತ್ತೆ ಅಥವಾ ಇಲ್ಲಿಗೆ ಏಳನ್ನು ಹಾಕ್ಬೇಕಾಗತ್ತೆ ಇದನ್ನು ನಾವು ಹೇಗೆ ಕಂಡುಹಿಡಿಯೋದು ಅಂತ ಅಂದರೆ ನಾವು ಏಳನ್ನು ಇಲ್ಲಿಗೆ ಹಾಕ್ಬೇಕಾಗತ್ತೆ ಇಲ್ಲಿಗೆ ಏಳನ್ನು ಹಾಕೋದ್ರಿಂದ ನಮಗೆ ಈ ಬಾಕ್ಸ್ ಮೂರು ಲೈನು ಮೂರು ಬಾಕ್ಸ್ ಅಥವಾ ಮತ್ತೆ ಮೂರು ಲೈನ್ ಕ್ಲಿಯರ್ ಆಯಿತು ಮತ್ತು ನಮಗೆ ಇರೋದು ಈ ಲೈನ್ ಮಾತ್ರ ಈ ಲೈನಲ್ಲಿ ಈ ಈ ಲೈನ್ಗೆ ಮತ್ತು ಈ ಬಾಕ್ಸ್ಗೆ ಈ ಬಾಕ್ಸ್ಗೆ ನಮಗೆ ಬೇಕಾಗುತ್ತೆ ಅಲ್ಲಿ ಈ ಲೈನ್ಗೆ ಬರಬೇಕು ಯಾಕಂದರೆ ಇಲ್ಲಿಗೆ ಹಾಕ್ತೀವಿ ಅಂದರೆ ನಾವು ಆಲ್ರೆಡಿ ಇಲ್ಲಿಗೆ ಹಾಕಿದ್ದೀವಿ ಹಾಗೆಯೇ ಇಲ್ಲಿಗೆ ಬರೋದಿಲ್ಲ ಯಾಕಂತಂದರೆ ಇಲ್ಲಿ ಮೊದಲಿಗೆ ಏಳಿದೆ ಹಾಗೆಯೇ ಇಲ್ಲಿಗೆ ನಾವು ಏಳನ್ನು ಹಾಕಬೇಕಾಗುತ್ತೆ ಮತ್ತೆ ಏಳು ಎಲ್ಲಿದೆ ಇಲ್ಲಿದೆ ಈ ಮೂರು ಬಾಕ್ಸಲ್ಲಿ ಏಳು ಬರಬೇಕಾಗುತ್ತೆ ಮತ್ತೆ ಈ ಮೂರು ಬಾಕ್ಸಲ್ಲಿ ಬರಬೇಕಾಗುತ್ತೆ ಏಳು ಇಲ್ಲಿಗೆ ಬರುತ್ತಾ ಬರಲ್ಲ ಯಾಕಂತಂದರೆ ನಾನು ಆಲ್ರೆಡಿ ಹೇಳ್ದಾಗ ಇಲ್ಲಿ ಹೇಳಿದೆ ಹಾಗೆಯೇ ಇಲ್ಲಿ ಸಹ ಬರಲ್ಲ ಇಲ್ಲಿಗೆ ಮತ್ತು ಇಲ್ಲಿಗೆ ಏಳು ಬರುತ್ತೆ ಇಲ್ಲಿಗೆ ಏಳು ಬಂದರೆ ಇಲ್ಲಿಗೆ ಹೇಳ್ಬರಬೇಕು ಯಾಕಂತಂದರೆ ನಿಮಗೆ ನಾನು ಹೇಳ್ಕೊಟ್ಟಿರೋ ಹಾಗೆ ಒಂದು ಸಲ ಬಂದರೆ ಮತ್ತೆ ಅದು ರಿಪೀಟ್ ಹಾಗಿಲ್ಲ ಹಾಗೆಯೇ ನಾವು ಇದು ಸ್ವಲ್ಪ ಕನ್ಫ್ಯೂಸ್ ಆಗಿರೋದ್ರಿಂದ ನಾವು ಈ ಕಡೆ ಬಂದು ನೋಡೋಣ ಇಲ್ಲಿ ಹೇಳಿದೆ ಇಲ್ಲಿ ಹೇಳಿದೆ ಹಾಗೆಯೇ ಇಲ್ಲಿ ಏಳು ಬರಬೇಕಾಗುತ್ತೆ ಯಾಕಂದರೆ ಇಲ್ಲಿ ಏಳು ಬರಲ್ಲ ಇಲ್ಲಿ ಏಳು ಬರಲ್ಲ ಆಲ್ರೆಡಿ ಅಲ್ಲಿ ಅಂಕೆಗಳಿರೋದ್ರಿಂದ ಖಾಲಿಯಾಗಿರ್ತಕ್ಕಂಥ ಸ್ಥಳ ಇದು ಈ ಖಾಲಿಯಾಗಿರ್ತಕ್ಕಂಥ ಸ್ಥಳದಲ್ಲಿ ನಾವು ಏಳನ್ನು ಇಲ್ಲಿ ಹೀಗೆ ಹಾಕೋದ್ರಿಂದ ಈ ಬಾಕ್ಸ್ ಕ್ಲಿಯರ್ ಆಯಿತು ಮತ್ತು ಇದು ಕ್ಲಿಯರ್ ಆಯಿತು ಇದು ಕ್ಲಿಯರ್ ಆಯಿತು ಮತ್ತು ಇಲ್ಲಿ ಮೂರನೇ ಮತ್ತು ಐದು ಆರನೇ ಬಾಕ್ಸಲ್ಲಿ ನಾವು ಏಳನ್ನು ಹಾಕಬೇಕಾಗತ್ತೆ ಇಲ್ಲಿ ಮೂರನೇ ಮತ್ತು ಮೂರನೇ ಬಾಕ್ಸಲ್ಲೇ ನಾವು ಏಳನ್ನು ನೋಡೋದಾದರೆ ಈ ಬಾಕ್ಸಿಗೆ ನಾವು ಏಳನ್ನು ಹಾಕಬೇಕು ಯಾಕೆ ಅಂತ ಅಂದರೆ ನಾವು ಆಲ್ರೆಡಿ ಇಲ್ಲಿ ಇಲ್ಲಿ ಏಳಿರೋದ್ರಿಂದ ನೋಡಿ ಏಳನ್ನು ನಾವು ಒಂದೇ ಸಲ ಕ್ಲಿಯರ್ ಮಾಡ್ಬೋದು ಅಂಥ ಅವಕಾಶ ನಮಗೆ ಈಗ ಇಲ್ಲಿ ಈ ವಿಡಿಯೋದಲ್ಲಿ ಈಗ ಈ ಆಟದಲ್ಲಿ ಸಿಕ್ಕಿದೆ ಮತ್ತು ಇಲ್ಲಿಗೆ ಏಳ್ಬರಬೇಕಾಗತ್ತೆ ಯಾಕಂತಂದರೆ ಇಲ್ಲಿ ಏಳಿದೆ ಈ ಲೈನಲ್ಲೂ ಹೇಳಿದೆ ಈ ಲೈನಲ್ಲಿ ಏಳಿಲ್ಲ ಅದು ಇಲ್ಲಿ ಅಥವಾ ಇಲ್ಲಿಗೂ ಹಾಕ್ಬೋದು ಇಲ್ಲಿ ಹೇಳಿರೋದ್ರಿಂದ ನಾವು ಇಲ್ಲಿಗೆ ಏಳನ್ನು ಹಾಕ್ಬೇಕಾಗುತ್ತೆ ಈ ರೀತಿ ಏಳನ್ನು ನಾವು ಕ್ಲಿಯರ್ ಮಾಡಿದ್ದೀವಿ ಹಾಗೆ ಮತ್ತೆ ನಾವು ಬೇರೆ ಸಂಖ್ಯೆಗೆ ಹೋಗೋಣ ಬೇರೆ ಸಂಖ್ಯೆಗೆ ಹೇಗೆ ಹೋಗೋದು ಅಂತಂದರೆ ಹಾಗೆ ನೋಡಿ ನೀವು ಯಾವ ಅಂಕಿ ಯಾವ ಸಂಖ್ಯೆಯಲ್ಲಿ ಯಾವ ಬಾಕ್ಸಲ್ಲಿ ಯಾವ ಲೈನಲ್ಲಿ ಇಲ್ಲವೋ ಅಲ್ಲಿಗೆ ನಾವು ಹಾಕಬೇಕಾಗುತ್ತೆ ನಾವಿವಾಗ ಮೂರನ್ನು ನೋಡ್ಬೋದು ಇಲ್ಲಿ ಲಾಸ್ಟಲ್ಲಿ ಮೂರು ಇಲ್ಲಿದೆ ಮತ್ತು ಇದೆ ಈ ಲೈನಲ್ಲಿ ಮೂರಿಲ್ಲ ಈ ಲೈನಲ್ಲಿ ನಾವು ಇಲ್ಲಿಗೆ ಮೂರನ್ನು ಹಾಕ್ಬೋದು ಮತ್ತು ಇಲ್ಲಿಗೆ ಮೂರನ್ನು ಹಾಕ್ಬೋದು ಇಲ್ಲಿಗೆ ಹಾಕೋಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ ಯಾಕಂತ ಅಂದರೆ ಇಲ್ಲಿ ಮೂರಿದೆ ಹೌದು ಹಾಗೂ ಇಲ್ಲಿಗೆ ನಾವು ಮೂರನ್ನು ಹಾಕಬೇಕು ಮತ್ತು ನಂತರ ನಾವು ಇಲ್ಲಿ ಮೂರನ್ನು ಮೊದಲನೇ ಲೈನಲ್ಲಿ ನಾವು ನೋಡೋದಾದರೆ ಈ ಲೈನಲ್ಲಿ ಮೂರಿದೆ ಇಲ್ಲಿ ಹಾಗೂ ಈ ಲೈನಲ್ಲೂ ಸಹ ಮೂರಿದೆ ಇಲ್ಲಿ ಈ ಲೈನಿಗೆ ಮೂರು ಬರಬೇಕಾಗುತ್ತೆ ಈ ಬಾಕ್ಸ್ ಕೂಡ ಇಲ್ಲಿ ಮೂರು ಕ್ಲಿಯರ್ ಆಯಿತು ಹಾಗೂ ಮೂರು ಈ ಎರಡನೇ ಲೈನಲ್ಲಿ ನಾವು ನೋಡೋದಾದರೆ ಕ್ಲಿಯರ್ ಆಗಿದೆ ಮತ್ತು ಮೂರನೇ ಲೈನಲ್ಲಿ ನಾವು ನೋಡೋದಾದರೆ ಮೂರು ಇಲ್ಲಿ ಮತ್ತು ಈ ಎರಡನೇ ಲೈನಲ್ಲಿದೆ ಈ ಮೂರನೇ ಲೈನಲ್ಲಿ ಇಲ್ಲಿಗೆ ಮೂರು ಬರಬೇಕು ಅಥವಾ ಇಲ್ಲಿಗೆ ಬರಬೇಕು ಹಾಗೆ ಈ ರೀತಿ ನೀವು ಅಡ್ಡ ಸಾಲುಗಳಲ್ಲೂ ಸಹ ನೋಡೋದಾದರೆ ಇಲ್ಲಿ ಇಲ್ಲಿ ಮೂರಲ್ಲಿ ಮೂರು ಇರುವುದರಿಂದ ನೀವು ಈ ಸೈ ಈ ಪಿಟ್ಟ ಸ್ಥಳಕ್ಕೆ ನೀವು ಮೂರನ್ನು ಹಾಕಬೇಕು ಹಾಗೂ ಮೂರು ಸಹ ಇಲ್ಲಿ ಈಗ ಕ್ಲಿಯರ್ ಆಗಿರೋದನ್ನು ನೀವು ನೋಡಬಹುದು ಮತ್ತು ನಾವು ನಂತರ ಈಗ ಒಂದೇ ರತ್ ಸಲ ನಾವು ಒಂದೊಂದನ್ನೇ ಕ್ಲಿಯರ್ ಮಾಡಬೇಕು ಅಂತ ಏನಿಲ್ಲ ನಾನು ಅಲ್ಲಿ ಆ ಥರ ಕ್ಲಿಯರ್ ಆಗೋಕ್ಕೆ ಒಂದು ಅವಕಾಶ ಸಿಕ್ಕಿರೋದ್ರಿಂದ ನಾನು ಕ್ಲಿಯರ್ ಮಾಡಿದ್ದೀನಿ ನಾವು ಯಾವ ಸಂಖ್ಯೆ ಬೇಕಾದರೂ ಹಾಕ್ಕೊಳ್ತಾ ಹೋಗ್ಬೋದು ಹಾಗೆ ಇಲ್ಲಿ ಮತ್ತೆ ಬೇರೆ ನೋಡೋದಾದರೆ ಇಲ್ಲಿ ಒಂದಿದೆ ಮತ್ತು ಇಲ್ಲಿ ಒಂದಿದೆ ಅಡ್ಡ ಸಾಲಿನಲ್ಲಿ ಇಲ್ಲಿಗೆ ಒಂದು ಬರಬೇಕಾಗುತ್ತೆ ಹಾಗೂ ಮೊದಲನೇ ಬಾಕ್ಸ್ಗೆ ಇಲ್ಲಿ ಒಂದು ಬರಬೇಕಾಗುತ್ತೆ ಹಾಗೆ ಮತ್ತೆ ನಾನು ಹಾಗೆ ಸುಲಭವಾದ ವಿಧಾನ ಮೊದಲನೇ ಬಾಕ್ಸ್ ಕ್ಲಿಯರ್ ಮಾಡಲಿಕ್ಕೆ ಕೇವಲ ಒಂದು ಬಾಕ್ಸ್ ಖಾಲಿ ಇರೋದರಿಂದ ಇಲ್ಲಿ ಯಾವ ಸಂಖ್ಯೆ ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಇಲ್ಲ ಹಾಗಾಗಿ ನಾವು ಈಗ ಆರನ್ನು ಹಾಕ್ಬೋದು ಈ ರೀತಿ ನಾವು ಯಾವ ಸಂಖ್ಯೆನ ಬೇಕಾದರೂ ಹಾಕ್ಬೋದು ಆದರೆ ತಪ್ಪು ಮಾಡುವಂತಿಲ್ಲ ಅಷ್ಟೇ ನಾವು ಇದನ್ನು ಎಕ್ಸೈಸಲ್ಲಿ ಬರೆದು ಒಂದು ಪೆನ್ಸಿಲಲ್ಲಿ ಬರ್ಕೊಂಡು ಹೋದ ಹಾಗೆ ನಾವು ತಪ್ಪು ಮಾಡಿದ್ದನ್ನು ತಿತ್ಕೊಳ್ತಾ ಹೋಗ್ಬೋದು ಹಾಗೆಯೇ ಇಲ್ಲಿ ಮತ್ತೆ ನೋಡೋದಾದರೆ ನಾವು ಮತ್ತೆ ಯಾವ ಸಂಖ್ಯೆ ಇದೆ ಅನ್ನೋದನ್ನು ನೋಡೋಣ ಇಲ್ಲಿ ಒಂದಿದೆ ಮತ್ತೆ ಇಲ್ಲಿ ಒಂದಿದೆ ಹಾಗೆ ಇಲ್ಲಿಗೆ ಒಂದು ಬರಬೇಕಾಗುತ್ತೆ ನಾನು ಡೈರೆಕ್ಟಾಗಿ ಇಲ್ಲಿಗೆ ಒಂದು ಬರಬೇಕು ಅಂತೇಳಿದೆ ಇಲ್ಲಿ ಕೂಡ ಖಾಲು ಬಾಕ್ ಬಾಕ್ಸು ಖಾಲಿ ಇದೆ ಹಾಗಾಗಿ ಇಲ್ಲಿಗೆ ಏಕೆ ಒಂದು ಬರಬಾರ್ದು ಇಲ್ಲಿಗೆ ಒಂದು ಬರಬೇಕು ಯಾಕಂದರೆ ಈ ಸಾಲಿನಲ್ಲಿ ಇಲ್ಲಿ ಒಂದಿದೆ ಹಾಗಾಗಿ ಇಲ್ಲಿಗೆ ನಾವು ಒಂದನ್ನು ಹಾಕೋಣ ನಂತರ ಇಲ್ಲಿಗೆ ಒಂದು ಬರಬೇಕು ನೀವು ನೋಡ್ತಾ ಇರ್ಬೋದು ಒಂದು ಸಲ ನೀವು ಶುರು ಮಾಡಿದ್ರೆ ಖಂಡಿತ ಇದು ತುಂಬ ಸುಲಭವಾದಂತಹ ಸಂಖ್ಯೆಗಳ ಆಟ ಅಂತ ಹೇಳ್ಬೋದು ಇದನ್ನು ಹಾಗೆ ಮತ್ತೆ ಇಲ್ಲಿ ಲಾಸ್ಟಲ್ಲಿ ನೋಡಿದ್ರೆ ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ನಂತರ ಇಲ್ಲಿ ಒಂದು ಬರಬೇಕು ಅಥವಾ ಇಲ್ಲಿ ಒಂದು ಬರಬೇಕು ಇಲ್ಲಿ ಒಂದು ಲಾಸ್ಟಲ್ಲಿ ಇರೋದ್ರಿಂದ ನಾವು ಒಂದನ್ನು ಈ ಸಂಖ್ಯೆಗೆ ಹಾಕಬೇಕಾಗುತ್ತೆ ನಂತರ ನಾವು ನೋಡೋದಾದರೆ ಮತ್ತೆ ಮೊದಲನೇ ಸಾಲಿಗೆ ಒಂದನ್ನು ಇಲ್ಲಿ ಇಲ್ಲಿ ಇರೋದ್ರಿಂದ ಮಧ್ಯದ ಸಾಲಿಗೆ ನಾವು ಒಂದನ್ನು ಹಾಕಬೇಕು ಇಲ್ಲಿಗೆ ನಾವು ಒಂದನ್ನು ಹಾಕಬೇಕು ಏನಾಗುತ್ತೆ ತಪ್ಪಾಗುತ್ತೆ ಖಂಡಿತ ಯಾಕಂದರೆ ಇಲ್ಲಿ ಮೊದಲನೇ ಸಾಲಲ್ಲಿ ಒಂದಿದೆ ಹಾಗೆ ನೀವು ಅಡ್ಡ ಸಾಲಲ್ಲಿ ಕಂಬ ಸಾಲಲ್ಲಿ ನೋಡ್ಕೊಳ್ತಾ ನೀವು ಇದೆಯಾ ಇಲ್ವಾ ಅಂತ ಅಂಕಿಯನ್ನು ಪುನರಾವರ್ತನೆ ಆಗದೇನೆ ನೀವು ಹಾಕಬೇಕಾಗತ್ತೆ ನಂತರ ನೀವು ನೋಡೋದಾದರೆ ಒಂದು ಕ್ಲಿಯರ್ ಆಗಿದೆ ಹಾಗೆಯೇ ಮತ್ತೆ ನೋಡಿ ನೀವು ಒಂದು ಎರಡು ಮೂರು ನಾಲ್ಕು ಮತ್ತು ಎಂಟು ಈ ಮೂರನೇ ಸಂಖ್ಯೆಗೆ ಬರಬೇಕು ಇಲ್ಲಿಗೆ ನಾಲ್ಕು ಹಾಕಿದ್ರೆ ಅಥವಾ ಎಂಟು ಹಾಕಿದ್ರೆ ಇದು ಇಲ್ಲಿಗೆ ಅಥವಾ ನಾಲ್ಕು ಎಂಟು ಹಾಕಿದ್ರೆ ಇದು ತುಂಬ ಕನ್ಫ್ಯೂಸ್ ಆಗಿರ್ತಕ್ಕಂಥ ವಿಷಯ ಇದಕ್ಕೆ ಸುಮಾರು ಟೈಮ್ ಹಿಡಿಯುತ್ತೆ ಇಲ್ಲಿ ನೋಡ್ಬೋದು ನೀವು ಅಲ್ಲಿ ಅವೆರಡೂ ಸಾಲಲ್ಲೂ ಸಹ ನಾಲ್ಕು ಇಲ್ಲ ಎಂಟು ಇಲ್ಲ ಅಕಸ್ಮಾತ್ ನಾಲ್ಕಿದ್ರೆ ಈ ಸಾಲಲ್ಲೇನಾದರೂ ಇಲ್ಲಲ್ಲಾದರೂ ನಾಲ್ಕಿತ್ತು ಅಂದಿದರೆ ನಾವು ಇಲ್ಲಿಗೆ ಎಂಟು ಹಾಕ್ಬೋದಾಗಿತ್ತು ಅಥವಾ ಎಂಟು ಇದ್ದಿದ್ರೆ ನಾಲ್ಕು ಹಾಕ್ಬೋದಾಗಿತ್ತು ಆದರೆ ಇಲ್ಲಿ ಎರಡೂ ಇಲ್ಲ ಹಾಗಾಗಿ ಇದು ಸ್ವಲ್ಪ ದ್ವಂದ್ವ ಹಾಗೆ ಇದನ್ನು ಬಿಟ್ಟು ಬೇರೆದನ್ನ ನೋಡೋಣ ನೋಡ್ತಾ ಇದ್ದಂಕ್ಲೇ ಕಣ್ಣಿಗೆ ಅಷ್ಟು ಸುಲಭವಾಗಿ ಕಾಣಲ್ಲ ಮೊದಲನೇ ಅಡ್ಡ ಸಾಲು ಕ್ಲಿಯರ್ ಆಗುವಂಥ ಸಾಧ್ಯತೆ ಇದೆ ನೋಡಿ ಇಲ್ಲಿ ಏನು ಬರಬೇಕಂದರೆ ಎರಡು ಬರಬೇಕಾಗುತ್ತೆ ಇಲ್ಲಿ ಎರಡು ಯಾಕೆ ಆಗ್ತದೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಇಲ್ಲಿ ಎರಡು ಇದೆ ಇದೆ ಇರಲಿಲ್ಲ ಅದಕ್ಕೋಸ್ಕರ ಐದು ಮತ್ತು ಆರು ಈ ಸಂಖ್ಯೆಗೆ ಬರಬೇಕಾಗುತ್ತೆ ಆಗ ಈ ಅಡ್ಡ ಈ ಬಾಕ್ಸ್ ಸಹ ಕ್ಲಿಯರ್ ಆಗುತ್ತೆ ಹಾಗೆ ನೀವು ನೋಡ್ತಾ ಹೋಗ್ಬೋದು ಇಲ್ಲಿ ಮತ್ತೆ ಯಾವ ಸಂಖ್ಯೆಯನ್ನು ನಾವು ಕ್ಲಿಯರ್ ಮಾಡ್ಬೋದು ಅಂತ ಇಲ್ಲಿಗೆ ಎರಡು ಬರಬೇಕಂತ ಈಗ ನಾನು ನೋಡ್ತೀನಿ ಹೇಳಿದ್ರೆ ಯಾಕಂತ ಅಂದರೆ ಇಲ್ಲಿಗೆ ಇಲ್ಲಿಗೆ ನಾವು ಎರಡನ್ನ ಹಾಕೋಕ್ಕಾಗಲ್ಲ ಹಾಗೆಯೇ ಇಲ್ಲಿಗೆ ಸಹ ನಾವು ಎರಡನ್ನು ಹಾಕೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಬಾಕ್ಸಲ್ಲಿ ಎರಡಿದೆ ಇಲ್ಲಿ ಅಡ್ಡ ಕಂಬ ಸಾಲಿನಲ್ಲಿ ಎರಡಿದೆ ಹಾಗಾಗಿ ಅಡ್ಡ ಸಾಲಿಗೆ ಇಲ್ಲಿ ಎರಡು ಬರಬೇಕು ನಂತರ ಇಲ್ಲಿ ಎರಡು ಇಲ್ಲಿ ಎರಡು ಇರೋದ್ರಿಂದ ಲಾಸ್ಟಿನಲ್ಲಿ ಇಲ್ಲಿ ಎರಡು ಬರಬೇಕು ಅಥವಾ ಇಲ್ಲಿ ಎರಡು ಬರಬೇಕು ಅದು ದ್ವಂದ್ವ ಮತ್ತು ಇಲ್ಲಿ ಇಲ್ಲಿ ಎರಡಿದೆ ಇಲ್ಲಿ ಎರಡಿದೆ ನಂತರ ಇಲ್ಲಿ ಮತ್ತೆ ಇಲ್ಲಿ ಅಥವಾ ಇಲ್ಲಿ ಮತ್ತೆ ಇಲ್ಲಿ ಎರಡು ಬರಬೇಕಾಗುತ್ತೆ ಇದು ಹೇಳಿಕೊಟ್ಟ ಹಾಗೆ ಇದು ಸಹ ದ್ವಂದ್ವ ಹಾಗೂ ಇಲ್ಲಿ ಎರಡಿದೆ ಇಲ್ಲಿ ಈ ಸಾಲಿನಲ್ಲಿ ಎರಡಿಲ್ಲ ಯಾಕಂದರೆ ಇಲ್ಲಿ ಎರಡಿದೆ ಇಲ್ಲಿ ಎರಡಿದೆ ಮತ್ತು ಮಧ್ಯದ ಸಾಲಿನಲ್ಲಿ ಎರಡು ಇಲ್ಲದ ಕಾರಣ ನಾವು ಇಲ್ಲಿಗೆ ಎರಡನ್ನು ಹಾಕಬೇಕಾಗುತ್ತೆ ನಂತರ ನಾವು ಎರಡನ್ನು ಇಲ್ಲಿಗೆ ಹಾಕಬೇಕು ಅಥವಾ ಎರಡನ್ನು ಇಲ್ಲಿಗೆ ಹಾಕಬೇಕು ಮತ್ತು ಎರಡು ಇಲ್ಲಿ ಇಲ್ಲಿ ಇರೋದರಿಂದ ಮತ್ತು ಇಲ್ಲಿಗೆ ಇಲ್ಲಿಗೆ ಹಾಕಬೇಕು ಎರಡನ್ನು ಇಲ್ಲಿ ಕ್ಲಿಯರ್ ಮಾಡಲಿಕ್ಕಾಗಲ್ಲ ಬೇರೆ ಸಂಖ್ಯೆಯನ್ನು ನೋಡೋಣ ಮತ್ತು ಈ ಸಾಲಿನಲ್ಲಿ ಇಲ್ಲಿ ಎರಡು ನಾಲ್ಕು ಮತ್ತು ಐದು ಬರಬೇಕು ಹಾಗೆಯೇ ಇಲ್ಲಿ ಎರಡಿದೆ ಇಲ್ಲಿ ನಾಲ್ ಐದಿದೆ ಹಾಗಾಗಿ ಇಲ್ಲಿಗೆ ನಾಲ್ಕನ್ನು ತಪ್ಪಾಯಿತು ಅರ್ಜೆಂಟಲ್ಲಿ ನೋಡಲಿಲ್ಲ ಎರಡು ನಾಲ್ಕಿದೆ ಹಾಗೂ ಎರಡಿಲ್ಲ ಇಲ್ಲಿದೆ ಎರಡು ನಾಲ್ಕು ಇಲ್ಲಿದೆ ಐದಿದೆ ಆರು ಮತ್ತು ಎಂಟು ಅಂದರೆ ಇಲ್ಲಿ ಎಂಟು ಬರಬೇಕು ಯಾಕಂದರೆ ಇಲ್ಲಿರ್ತಕ್ಕಂಥ ಸಂಖ್ಯೆಯಲ್ಲಿ ಎಂಟು ಈ ಸಾಲಿಗೆ ಬರಬೇಕು ಯಾಕಂದರೆ ಅಡ್ಡ ಸಾಲಿನಲ್ಲಿ ಮತ್ತು ಕಂಬ ಸಾಲಿನಲ್ಲಿದೆ ಇಲ್ಲಿ ಲಾ ಲಾಸ್ಟಲ್ಲಿ ನಾಲ್ಕು ಇರೋದನ್ನು ನಾನು ಗಮನಿಸಲಿಲ್ಲ ಅದಕ್ಕಾಗಿ ಅದು ತಪ್ಪಾಯಿತು ಮತ್ತು ನಂತರ ನಾವು ಇದೇ ರೀತಿ ನೋಡಿಕೊಂಡು ಹೋದರೆ ಮತ್ತು ಇಲ್ಲಿಗೆ ಮತ್ತು ಇಲ್ಲಿಗೆ ಎರಡು ಎರಡು ಮತ್ತು ಐದು ಎರಡು ಮತ್ತು ಐದು ಬರಬೇಕಾಗುತ್ತೆ ಅದು ಇಲ್ಲಿ ಯಾವುದೇ ಒಂದು ಅವಕಾಶ ಇಲ್ಲ ಮತ್ತು ಈ ಸಾಲಿಗೆ ಎರಡು ಮತ್ತು ಈ ಸಾಲಿಗೆ ಎಂಟು ಎರಡು ಎಂಟು ಬರಬೇಕು ಹಾಗೂ ಇಲ್ಲಿ ಸಹ ಇಲ್ಲಿ ಎಂಟು ಇರೋ ಕಾರಣ ಇಲ್ಲಿಗೆ ನಾವು ಎರಡನ್ನು ಹಾಕಬೇಕು ಯಾಕಂದರೆ ಇಲ್ಲಿ ನಮಗೆ ಎಂಟು ಬೇಕಾಗಿರೋದ್ರಿಂದ ಇಲ್ಲಿ ನಮಗೆ ಎಂಟು ಬೇಕಾಗಿರೋದ್ರಿಂದ ನಾವು ಇಲ್ಲಿ ಎಂಟನ್ನು ಹಾಕೋಕ್ಕಾಗಲ್ಲ ಅದಕ್ಕಾಗಿ ನಾವು ಅಲ್ಲಿಗೆ ಎರಡನ್ನು ಹಾಕಿ ಎಂಟನ್ನು ಇರೋ ಇರೋ ಇರೋದರಿಂದ ಇಲ್ಲಿ ಎಂಟು ಎರಡನ್ನು ಹಾಕಬೇಕಾಯಿತು ನಂತರ ಮತ್ತೆ ಮಾಮೂಲಿ ಇದ್ದೇ ಇದೆ ನಾವು ಬಿಟ್ಟಿರ್ತಕ್ಕಂಥ ಜಾಗವನ್ನು ಇಲ್ಲಿ ತುಂಬಬೇಕು ಇಲ್ಲಿಗೆ ಐದು ಇಲ್ಲ ಹಾಗಾಗಿ ಇಲ್ಲಿಗೆ ಐದನ್ನು ಹಾಕೋಣ ಇದೇ ರೀತಿ ನಾವು ಸುಡುಕನ್ನು ಕ್ಲಿಯರ್ ಮಾಡಬೋದು ಇಲ್ಲಿ ಸಹ ಏಳು ಎಂಟು ಟೂ ಒನ್ ಟು ತ್ರೀ ಫೋರ್ ಇಲ್ಲಿ ಸಹ ಆರು ಇಲ್ಲದ ಕಾರಣ ನಾವು ಇಲ್ಲಿಗೆ ಆರನ್ನು ಹಾಕಬೇಕು ಹಾಗೆಯೇ ನೀವು ಒಂದು ಸಂಖ್ಯೆಯನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವ ಯಾವ ಬಾಕ್ಸಲ್ಲಿ ಇದೆ ಆ ಸಂಖ್ಯೆ ಅನ್ನೋದನ್ನು ಸಹ ಅದು ತೋರಿಸುತ್ತೆ ಇಲ್ಲಿ ಸರಿಯಾಗಿ ಆರು ಈ ಮಧ್ಯದ ಸಾಲಿಗೆ ಬರಬೇಕು ಹಾಗೆಯೇ ಆರು ಇಲ್ಲಿ ಮಧ್ಯದ ಮೂರು ಸಹ ಮೂರು ಬಾಕ್ಸ್ಗಳಿಗೆ ಮತ್ತು ಇಲ್ಲಿ ಆರು ಬರಬೇಕಾಗಿರೋದ್ರಿಂದ ಇದು ಸಹ ಒಂದು ದ್ವಂದ್ವ ಮತ್ತು ನಂತರ ಇಲ್ಲಿಗೆ ನಾಲ್ಕನ್ನು ಹಾಕದೆ ಹೇಗೆ ಅಂತ ಅಂದರೆ ಇಲ್ಲಿ ಐದು ಇರೋದ್ರಿಂದ ಈ ಸಾಲಲ್ಲಿ ಮತ್ತು ಈ ಸಾಲಲ್ಲಿ ಇರೋದ್ರಿಂದ ನಮಗೆ ಫೋರ್ ಇಲ್ಲಿಗೆ ಹಾಕಬೇಕಾಯ್ತು ನಂತರ ಇಲ್ಲಿಗೆ ನಾವು ಎಂಟನ್ನು ಹಾಕೋಣ ಯಾಕಂದರೆ ಇಲ್ಲಿ ಇರೋದ್ರಿಂದ ಈ ಸಾಲಿಗೆ ಎಂಟನ್ನು ಹಾಕಬೇಕು ಇಲ್ಲಿಗೆ ಎಂಟನ್ನು ಹಾಕಿದ್ರೆ ನಂತರ ಇಲ್ಲಿಗೆ ನಾವು ಫೈಯನ್ನು ಹಾಕ್ಬೋದು ನಂತರ ಈ ಅಡ್ಡ ಸಾಲು ಸಹ ನಮಗೆ ಕ್ಲಿಯರ್ ಆಗಿರೋದನ್ನು ನಾವು ಕಾಣಬಹುದು ನಂತರ ಈ ಬಾಕ್ಸ್ ಕೂಡ ಕ್ಲಿಯರ್ ಆಗುತ್ತೆ ಇಲ್ಲಿಗೆ ನಾವು ಒಂಬತ್ತನ್ನು ಹಾಕಬೇಕು ಬಿಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ತುಂಬೋದು ತುಂಬ ಸುಲಭ ಹಾಗೂ ಅದೊಂದು ಮತ್ತು ನಂತರ ಈ ಸಾಲಲ್ಲಿ ನೋಡೋದಾದರೆ ಫೋರ್ ನೈನ್ ಬೇಕಾಗಿದೆ ನಾಲ್ಕು ಮತ್ತು ಒಂಬತ್ತು ಇಲ್ಲಿ ಒಂಬತ್ತು ಇಲ್ಲಿ ಇರೋದರಿಂದ ನಾವು ಇಲ್ಲಿಗೆ ನಾಲ್ಕನ್ನು ಹಾಕಬೇಕು ನಂತರ ಇಲ್ಲಿ ಉಳಿದಿರ್ತಕ್ಕಂಥ ಒಂಬತ್ತನ್ನು ಹಾಕಬೇಕಾಗತ್ತೆ ಮತ್ತು ಇಲ್ಲಿ ನಾವು ನೋಡೋದಾದರೆ ಒಂದು ನಾಲ್ಕು ಮತ್ತು ಎಂಟನ್ನು ನಾವು ಹಾಕಬೇಕಾಗತ್ತೆ ಇಲ್ಲಿಗೆ ನಾಲ್ಕನ್ನು ಹಾಕಬೇಕು ಮತ್ತು ಇಲ್ಲಿಗೆ ಎಂಟನ್ನು ಹಾಕಬೇಕು ಹಾಗೆ ಇಲ್ಲಿ ಮೂರು ಬಾಕ್ಸ್ಗಳು ಕ್ಲಿಯರ್ ಆಗಿರೋದನ್ನು ನಾವು ನೋಡಬಹುದು ನಂತರ ನಾವು ನೋಡೋದಾದರೆ ಇಲ್ಲಿ ಇರ್ತಕ್ಕಂಥ ಐದು ಮತ್ತು ಆರು ಈ ಬಾಕ್ಸಲ್ಲಿ ಎರಡನೇ ಬಾಕ್ಸಿಗೆ ಬೇಕಾಗಿರೋದ್ರಿಂದ ನಾವು ಇಲ್ಲಿಗೆ ಐದನ್ನು ಹಾಕೋಣ ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಐದಿದೆ ಹಾಗೂ ಇಲ್ಲಿಗೆ ನುಡಿದಿರ್ತಕ್ಕಂಥ ಸಂಖ್ಯೆ ಆರನ್ನು ಹಾಕೋಣ ನಂತರ ಇಲ್ಲಿ ನಾವು ನೋಡೋದಾದರೆ ಒಂದು ನಾಲ್ಕು ಮತ್ತು ಎಂಟು ಇಲ್ಲಿಗೆ ಬೇಕಾಗಿದೆ ಇಲ್ಲಿ ಪಕ್ಕದಲ್ಲೇ ಎಂಟು ಇರೋದರಿಂದ ನಾವು ಇಲ್ಲಿಗೆ ನಾಲ್ಕನ್ನು ಹಾಕೋಣ ಮತ್ತು ಇಲ್ಲಿ ಬಿಟ್ಟಿರ್ತಕ್ಕಂಥ ಎಂಟನ್ನು ಬಿಟ್ಟಿರ್ತಕ್ಕಂಥ ಜಾಗಕ್ಕೆ ಎಂಟನ್ನು ಹಾಕೋಣ ಮತ್ತು ಹಾಗೂ ನಾವು ಇಲ್ಲಿ ಮತ್ತು ಈ ಬಾಕ್ಸಿಗೆ ಎರಡು ಮತ್ತು ಐದು ಎರಡು ಐದು ಎಂಟು ಬೇಕಾಗಿರೋದ್ರಿಂದ ಇಲ್ಲಿ ಎಂಟು ಐದು ಇರೋದರಿಂದ ನಾವು ಇಲ್ಲಿಗೆ ಎರಡನ್ನು ಹಾಕೋಣ ನಂತರ ಇಲ್ಲಿಗೆ ಎಂಟು ಐದು ಬೇಕಾಗಿರೋದ್ರಿಂದ ನಾವು ಇಲ್ಲಿಗೆ ಎಂಟನ್ನು ಹಾಗೂ ಈ ಕಂಬ ಸಾಲಿನಲ್ಲಿ ಕೇವಲ ಒಂದು ಅಂಕೆ ಇರೋದರಿಂದ ಇಲ್ಲಿಗೆ ನಾವು ಎಂಟನ್ನ ಹಾಕೋಣ ಹಾಗೂ ಐದು ಆಲ್ರೆಡಿ ಇಲ್ಲಿ ಇದೆ ಹಾಗಾಗಿ ಇಲ್ಲಿಗೆ ಎಂಟನ್ನು ಹಾಕೋಣ ಮತ್ತು ಇಲ್ಲಿಗೆ ಐದನ್ನು ಹಾಕೋಣ ಒಂದು ಒಂದು ಸಲ ಒಂದು ಬಾಕ್ಸ್ ನಮಗೆ ಈ ರೀತಿ ಫ್ರೀಯಾಗಿ ಇತ್ತು ಅಂತ ಅಂದರೆ ಅಂಥದ್ದನ್ನು ನಾವು ಕ್ಲಿಯರ್ ಮಾಡೋದು ತುಂಬ ಸುಲಭ ಹಾಗೂ ಇಲ್ಲಿ ನಾವು ಈ ಸಾಲನ್ನು ನೋಡೋದಾದರೆ ಮತ್ತೆ ಹೀಗೆ ಇಲ್ಲಿ ಇಲ್ಲಿ ಯಾವ ಸಂಖ್ಯೆ ಬಿಟ್ಟೋಗಿದೆ ಆರು ಬಿಟ್ಟೋಗಿದೆ ಆರನ್ನು ಹಾಕೋಣ ಇಲ್ಲಿ ನಂತರ ನಾವು ಇಲ್ಲಿ ಇಲ್ಲಿಗೆ ಮತ್ತು ಇಲ್ಲಿಗೆ ನಾವು ನಾಲ್ಕು ಆರು ಮತ್ತು ಎಂಟು ಬೇಕಾಗಿರೋದ್ರಿಂದ ನಾವು ಇಲ್ಲಿಗೆ ಆರು ಇಲ್ಲಿಗೆ ಹಾಕಿದ್ರೆ ಇಲ್ಲಿ ಆಲ್ರೆಡಿ ಆರು ಇರೋದ್ರಿಂದ ನಾವು ಆರನ್ನು ಹಾಕುವಾಗಿಲ್ಲ ಹಾಗೆಯೇ ಇಲ್ಲಿಗೆ ಎಂಟನ್ನು ಹಾಕೋಣ ಮತ್ತು ಇಲ್ಲಿ ಆರನ್ನು ಹಾಕಬಹುದು ಮತ್ತು ನಾವು ಇಲ್ಲಿ ಬಿಟ್ಟಿರತಕ್ಕಂಥ ಸಂಖ್ಯೆ ಯಾವುದು ಅದನ್ನು ನಾವು ಒಂದು ಮತ್ತು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ಎಂಟು ಇರೋದರಿಂದ ನಾವು ಇಲ್ಲಿಗೆ ಒಂಬತ್ತನ್ನು ಹಾಕೋಣ ಮತ್ತು ಈ ರೀತಿಯಾಗಿ ನಾವು ಲಾಸ್ಟಿಗೆ ನಾವು ಕ್ಲಿಯರ್ ಮಾಡೋದಕ್ಕೆ ನಮಗೆ ಒಂದು ಸುಲಭವಾಗಿ ಆಗುತ್ತೆ ಇಲ್ಲಿ ಲಾಸ್ಟ್ ಲಾಸ್ಟಿಗೆ ನಮಗೆ ಹೇಗೆ ಸಿಗುತ್ತೆ ಅಂದರೆ ಕಂಬ ಸಾಲಿನಲ್ಲಿ ಅದೇ ಸಂಖ್ಯೆ ಬಿಟ್ಟೋಗಿರುತ್ತೆ ಅಡ್ಡ ಸಾಲಿನಲ್ಲೂ ಅದೇ ಸಂಖ್ಯೆ ಬಿಟ್ಟೋಗಿರುತ್ತೆ ಮತ್ತು ಬಾಕ್ಸಲ್ಲೂ ಸಹ ಅದೇ ಸಂಖ್ಯೆ ಬಿಟ್ಟೋಗಿರ್ತೈತೆ ಆಗ ನಾವು ಎರಡೆರಡು ಅಂಕಿಗಳನ್ನು ಇದ್ದು ನಾವು ಆ ಕಡೆ ಹಾಕದ ಈ ಕಡೆ ಹಾಕದ ಅಂತ ಒಂದು ಕನ್ಫ್ಯೂಸ್ ಆಗುತ್ತೆ ಅದನ್ನು ಇಟ್ಕೊಂಡು ಆಡ್ತೀವಲ್ಲ ಸುಡುಕನ್ನು ಕ್ಲಿಯರ್ ಮಾಡ್ತೀವಲ್ಲ ಅದರಲ್ಲಿದೆ ನೋಡಿ ಒಳ್ಳೆ ಥ್ರಿಲ್ಲ ಹಾಗೆ ಈ ಮಧ್ಯದ ಬಾಕ್ಸನ್ನು ನಾವು ನೋಡೋಣ ಇದರಲ್ಲಿ ನಮಗೆ ಐದು ಮತ್ತು ಎಂಟನ್ನು ಹಾಕಬೇಕಾಗತ್ತೆ ಇಲ್ಲಿಗೆ ಐದನ್ನು ಹಾಕೋಣ ಯಾಕಂದರೆ ಇಲ್ಲಿ ಐದಿದೆ ಆಗ ತಪ್ಪಾಗುತ್ತೆ ಹಾಗಾಗಿ ಇಲ್ಲಿಗೆ ಏನು ಮಾಡಬೇಕು ನಾವು ಎಂಟನ್ನು ಹಾಕೋಣ ಹಾಗೂ ಇಲ್ಲಿಗೆ ಸಹ ನಾವು ಎಂಟನ್ನು ಹಾಕಿದ್ರೆ ತಪ್ಪಾಗುತ್ತೆ ಹಾಗೂ ಇಲ್ಲಿ ಬೇಕಾಗಿರೋದು ಐದು ಇಲ್ಲಿ ಮತ್ತೆ ನಮಗೆ ಐದು ಬೇಕು ಅಂತ ಇಲ್ಲಿಗೆ ಐದನ್ನು ಹಾಕ್ಬೋದು ನಾವು ಈ ರೀತಿ ಯೋಚನೆ ಮಾಡಿದ್ರೆ ಈ ಬಾಕ್ಸಲ್ಲಿ ನಾವು ಯೋಚನೆ ಮಾಡಿದ್ರೆ ಇಲ್ಲಿಗೆ ಐದು ಹಾಕ್ಬೇಕಾ ಅಥವಾ ಇಲ್ಲಿಗೆ ಐದು ಹಾಕ್ಬೇಕಾ ಅಂತ ನಮಗೆ ಕನ್ಫ್ಯೂಸ್ ಆಗುತ್ತೆ ನಾವು ಈ ಬಾಕ್ಸಿಗೆ ಐದು ಇಲ್ಲಿಗೆ ಐದು ಹಾಕ್ತೀವಿ ಅಂದರೆ ಇಲ್ಲಿ ಐದು ಇದೆ